ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಅಳೆದು ತೂಗಿ ಕಾನೂನಿನ ಸಲಹೆಗಳನ್ನು, ಕಾನೂನು ತಜ್ಞರ ಸಲಹೆಗಳನ್ನು ಪಡೆದು ಇವತ್ತವರು ಈ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು, ಎನ್ಕ್ವೈರಿ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಅತ್ಯಂತ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ. ರಾಜ್ಯಪಾಲರ ಈ ಕ್ರಮ ಯಾವುದೇ ವ್ಯಕ್ತಿಯ ಸಾರ್ವಜನಿಕ ಬದುಕಿನಲ್ಲಿ, ಪಬ್ಲಿಕ್ ಲೈಫ್ ಅಂತ ಏನು ಹೇಳ್ತಾರೆ, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನಲಿಕ್ಕೆ ಒಂದು ಬಹುದೊಡ್ಡ ಹೆಜ್ಜೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾವು ಯಾರೇ ಇದ್ದರೂ ಸಹಿತ ಉನ್ನತ ಸ್ಥಾನದಲ್ಲಿದ್ದಾಗ ಯಾವುದೇ ಆರೋಪಗಳು ಬಂದರೆ ಅದರ ತನಿಖೆ ಆಗಬೇಕು, ಆದರೆ ಅದರ ಬಗ್ಗೆ ಸಮಗ್ರವಾದಂಥ ತನಿಖೆ ಮತ್ತು ಎಲ್ಲ ರೀತಿಯಾದಂಥ ಕ್ರಮಗಳು ಆಗಬೇಕು. ಹಾಗಾಗಿ ಗಂಭೀರ ಸ್ವರೂಪದ ಆರೋಪ ಬಂದಂಥ ಸಂದರ್ಭದಲ್ಲಿ ಯಾರೇ ಮುಂದೆ ಪಬ್ಲಿಕ್ ಲೈಫ್ದಲ್ಲಿ ಭ್ರಷ್ಟಾಚಾರ ಅಥವಾ ತಪ್ಪುಗಳನ್ನು ಮಾಡಬೇಕು ಅಂದರೆ ಒಂದು ಭಯ ಇರಬೇಕು. ಇಲ್ಲಾಂದರೆ ಅಧಿಕಾರದಲ್ಲಿರೋರು ಏನು ಮಾಡಿದರೂ ನಡೆದುಕ್ತದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಅಳೆದು ತೂಗಿ ಸನ್ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಈ ತನಿಖೆಗೆ ಸಂಪೂರ್ಣವಾದಂಥ ಸಹಕಾರ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಅವರು ಭಾಳ ಸರಿತೆ ಹೇಳ್ಕೊಂಡಿದ್ದಾರೆ. ನಾನು ಒಬ್ಬ ಲಾಯರ್ ಇದ್ದೇನೆ, ಪ್ರಾಕ್ಟೀಸಿಂಗ್ ಲಾಯರ್ ಇದ್ದೇನೆ. ನನ್ನ ಜೀವನ ಅತ್ಯಂತ ಸ್ವಚ್ಛವಾಗಿದೆ, ತೆರೆದ ಪುಸ್ತಕದಂತಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ತಪ್ಪು ಮಾಡಿಲ್ಲ ಅಂತಾದರೆ ಇನ್ನೂ ತೊಂದರೆ ಆಗಲ್ಲ. ಯಾಕಂದರೆ ಯಾರನ್ನೂ ಅವ್ರನ್ನ ಸರ್ಕಾರ ಅವ್ರದ್ದೇ ಇದೆ, ಇದೇ ಲೋಕಾಯುಕ್ತ ಪೊಲೀಸರೇ, ಇದೇ ಪೊಲೀಸರೇ ತನಿಖೆಯನ್ನು ಮಾಡ್ತಾರೆ. ಹಾಗಾಗಿ ಯಾವುದೇ ಭಯ ಪಡುವಂಥ ಅಗತ್ಯತೆ ಅವರಿಗಿಲ್ಲ. ಅವರು ತನಿಖೆಗೆ ತನಿಖೆಗೆ ಯಾವುದೇ ರೀತಿಯ ಅಡೆತಡೆಯನ್ನು ಮಾಡಲಾರದೆ ಸಹಕರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಸರ್, ಇದೊಂದು ರಾಜಕೀಯ ಅವರು ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಅವರು ಫ್ರೀನೇ ಇದ್ದಾರೆ. ನಾವೆಲ್ಲಿ ಕಾನೂನು ಹೋರಾಟ ಮಾಡಬೇಡ ಅಂತ ಹೇಳಿದ್ದೀವಿ? ಕಾನೂನು ಹೋರಾಟ ಮಾಡಲಿಕ್ಕೆ ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕನಿಂದ ಹಿಡ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ನಮಗೆ ಆ ಗ್ಯಾರಂಟಿಯನ್ನು ಕೊಟ್ಟಿದೆ. ಯಾರು ಬೇಕಾದರೂ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ಬೋದು. ಅವರು ಕಾನೂನು ಹೋರಾಟ ಮಾಡಲಿಕ್ಕೆ ನಮ್ಮದೇನೂ ತಕರಾರಿಲ್ಲ. ಆದರೆ ಕಾನೂನಿನ ಹೋರಾಟದ ನೆಪ ಇಟ್ಕೊಂಡು ತನಿಖೆಗೆ ಅಡ್ಡಿಪಡಿಸುವಂಥ ಕೆಲಸವನ್ನು ಅವ್ರು ಮಾಡ್ಬೋದು. ಮತ್ತು ಈ ಬಿಜೆಪಿ ನಾಯಕರು ಪ್ರಾಸಿಕ್ಯೂಷನ್ಗೆ ಹಿಂದೆ ಅನುಮತಿ ಕೋರಿದ್ರು, ಆದರೆ ಅವ್ರಿಗೆ ಕೊಟ್ಟಿಲ್ಲ. ಇದು ರಾಜಕೀಯ ಷಡ್ಯಂತ್ರ ಯಾವ್ದು ಅದನ್ನ ನೋಡ್ರಿ. ಕುಮಾರಸ್ವಾಮಿ ವಿರುದ್ಧ ಈಗ ಅವ್ರ ಮಂತ್ರಿಯಾಗಿ 2 ತಿಂಗಳಾಯ್ತು. ಕುಮಾರಸ್ವಾಮಿ ಮಂತ್ರಿಯಾಗಿ 2 ತಿಂಗಳು ಅವ್ರು ಯಾರು ತಾನು ನನಗೆ ಗೊತ್ತಿರುವ ಕಾನೂನು ಪ್ರಕಾರ ಯಾರು ಕಾನ್ಸ್ಟಿಟ್ಯೂಷನಲ್ ಪವರ್ದಲ್ಲಿ ಇರೋದಿಲ್ಲ, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಯಲ್ಲಿ ಇರೋದಿಲ್ಲ, ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡಿ ಯಾರು ಬೇಕಾದರೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಅದು ನನಗೆ ಗೊತ್ತಿರೋ ಮಟ್ಟಿಗೆ ಜೊಲ್ಲೆ ಅವರು ತನಿಖೆಯನ್ನು ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತಥ್ಯ ಇಲ್ಲ ಅನ್ನುವಂಥದ್ದು ಕಂಡು ಬಂದ ನಂತರ ಅದು ಕ್ಲಿಯರ್ ಆಗಿದೆ. ಆಸ್ ಫಾರ್ ಆಸ್ ಐ ನೋ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಡೀಟೇಲ್ಸ್, ಬಟ್ ಅದು ಇದ್ರೆ ಅವ್ರು ಕೋರ್ಟಿಗೆ ಹೋಗಲಿಲ್ಲ. ಅದಕ್ಕೆ ಯಾರು ಬೇಡ ಅಂತಾರೆ ಅವರು? ನೀವು ಅವ್ರು ಕೊಟ್ಟಿಲ್ಲ ಅದಕ್ಕೆ ನಮ್ದು ಕೊಟ್ಟಿದ್ರಿ ಅಂತ ಈ ಆರ್ಗ್ಯುಮೆಂಟ್ ಹೆಂಗೆ? ಅಕಸ್ಮಾತ್ ಅವರು ತಪ್ಪು ಮಾಡಿದರೆ ಕೋರ್ಟಿಗೆ ಹೋಗಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಆ ರೀತಿ ಆಗಿಲ್ಲ, ಆಗಿದೆ ಅಂತಿದ್ರೆ ಅದು ಮಾಡಲಿ, ಯಾರು ಬೇಡ ಅಂತಾರೆ? ನಾವೇನು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಯವ್ರಿಗಾಯಿತು, ಸಿದ್ದರಾಮಯ್ಯವ್ರಿಗಾಯಿತು, ನೀವು ಈಗ ಸರ್ಕಾರ ನಿಮ್ಮದೇ ಇದೆ. ನೀವು 10 ಬಾರಿ ಹೇಳಿದರೆ ನಾವು ತನಿಖೆ ಮಾಡ್ತೀವಿ, 22-24 ದಿವಸ ಒಂದೊಂದು ಸಂಖ್ಯೆ ಹೇಳ್ತಾರೆ. ಹಿಂದೆ ರಾಹುಲ್ ಗಾಂಧಿ ರಫೇಲ್ ಬಗ್ಗೆ ಹೇಳ್ತಿದ್ರಲ್ಲ, ದಿವಸ ಒಂದೊಂದು ಸಂಖ್ಯೆ ಹೇಳ್ತಿದ್ರು ಅವರು ಇದ್ರ ಬಗ್ಗೆ. ನಾವು ಇದ್ದಾಗ ಇಷ್ಟಿತ್ತು, ಆಮೇಲಿಂದ ಇಷ್ಟಾಯಿತು. ಅವ್ರಿಗೆ ತಾವಾಗ ಕನ್ಫ್ಯೂಸ್ ಆಗಿಬಿಡ್ತಿದ್ರು ಅವ್ರು ಕೊನೆಗೆ ಯಾವುದೇನು ಹೇಳಿನಿ ಅಂತ.
ಹಂಗೆ 22 ಇದೆ 24 ಇದೆ ಅಂತ ಇವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಮಾಡಿ ಯಾರು ಬೇಡ ಅಂತಂದಾರ, ಸಾರ್ವಜನಿಕ ಬದುಕಿನಲ್ಲಿ ಎಲ್ಲರೂ ನಾವು ಜನ ನಮ್ಮನ್ನು ಆರಿಸಿ ಕಳಿಸ್ತಾರೆ. ಜನರ ಒಂದು ಆಶೀರ್ವಾದದಿಂದ ಜನರ ಹಂಗಿನಲ್ಲಿ ನಾವಿರೋರು. ಹಾಗಾಗಿ ನಾವು ಅತ್ಯಂತ ಶುದ್ಧ ಹಸ್ತರಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪಬ್ಲಿಕ್ ಲೈಫ್ ಇಲ್ಲ ಅಂದರೆ ಏನಾಗ್ತದೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಹೊರಟು ಹೋಗ್ತದೆ. ಎಲ್ಲ ಇರೋ ಬಿಡಪ್ಪ ಇವರು ಅಂತ ಹೇಳಿ ಇದಾಗಬಾರ್ದು. ತನಿಖೆ ಕೊಟ್ಟಿದ್ದಾರೆ, ಅದಕ್ಕೆ ತನಿಖೆಗೆ ಸಹಕರಿಸ್ಬೇಕು.